ನಾನೇನ್ ಹೇಳೋದು ಅಂದ್ರೆ ಸಾವರ್ಕರ್ ಮಹಾರಾಷ್ಟ್ರದವರು ಅಲ್ವಾ, ಕರ್ನಾಟಕದಲ್ಲೇ ಬಹಳ ಜನ ಸಾಧಕರು ಇದ್ದಾರೆ, ಸಾಹಿತಿಗಳಲ್ಲಿ ಇದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಜನ ಇದ್ದಾರೆ, ಅವ್ರ ಹೆಸರುಗಳು ಇಡಿ, ಯಾಕೆ ಬೇರೆಯವ್ರು ಕರ್ಕೊಂಡ್ಬಂದು ಇಡ್ತೀರಿ ಇಲ್ಲಿ? ಅದೇ ವಿಚಾರವನ್ನ ಈಗ ಬಿಜೆಪಿ ಸರ್ಕಾರದವರು ಇಂದಿರಾ ಕ್ಯಾಂಟೀನ್ ಗೆ ಏನೋ ಇಂದಿರಾ ಶ್ರೀಮತಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಶ್ರೀಗಳ ಹೆಸರು ಇಡಬೇಕಾಗಿತ್ತು, ಅದು ಗಮನಕ್ಕೆ ಬಂದಿಲ್ವಾ ಅಂತ ಆರೋಪ ಸರ್. ಯಾರನ್ನ? ಸಿದ್ಧಗಂಗಾ ಶ್ರೀಗಳ ಹೆಸರಿತ್ತು. ಅದಾಯ್ತಪ್ಪ, ಇಂದಿರಾ ಗಾಂಧಿ ಏನಾಗಿದ್ರು? ಓಕೆ, ಪ್ರಧಾನಿಗಳಾಗಿದ್ರು ಸರ್. ಯಾಕೆ ಸತ್ರು? ದೇಶಕ್ಕಾಗಿ. ಏನು ತ್ಯಾಗ ಮಾಡಿಲ್ವಾ ಅವರು? ಅಲ್ಲ ಮಾಡಿದ್ದಾರೆ, ಈ ವಿಷಯದಲ್ಲಿ ಈಗ ಮಹಾರಾಷ್ಟ್ರ ದೇಶಕ್ಕೋಸ್ಕರ ತ್ಯಾಗ ಮಾಡಿದಾರೋ ಇಲ್ಲೋ, ದೇಶದ ಪ್ರಧಾನಿಯಲ್ಲೂ ಆಗಿದ್ದದು ಅವರು, ಕರ್ನಾಟಕದ ಮುಖ್ಯಮಂತ್ರಿನ ಆಗಿದ್ದರು, ಅಥವಾ ಮಧ್ಯಪ್ರದೇಶ ಮುಖ್ಯಮಂತ್ರಿನಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ? ರಾಜ್ಯಕ್ಕೆ ದ್ರೋಹ ಆಗಿದೆ, ಶ್ರೀಗಳು ಹೆಸರಿಡ್ಬೋದಾಗಿತ್ತಲ್ಲ ಅಂತಕ್ಕಂಥ ಮೊದಲು ರಾಜ್ ಅವ್ರಿಗೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡು ಅಂತ ಹೇಳಿ ಅವ್ರಿಗೆ ಕೊಡಿಸಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ನಮ್ದು ಹಂಗೆ ಪಂಚಾಯತ್ ಬಿಡೈತೆ. ಹೌದಾ? ಪಂಚಾಯತ್ ರೋಡಿದೆ ಅವಾಗಲೇ ಮಾಡಿದ್ದೆ.